ಕ್ಷಣದಲ್ಲಿ ನೀನು ನನಗೆ ಶರಣಾಗತನಾದಿ. ಆ ಸಂದರ್ಭದಿಂದಲೇ ದುರುಳವಾದಂತಹ ರಾವಣ ಪ್ರತಿಯೊಂದು ವಿಷಯವನ್ನು ಅನುಭವಿಸುತ್ತಾ ಬಂದವನು. ಈ ಲಂಕಾನಗರಿಯನ್ನು ಸೇರಿದ ಮೇಲೆ ಇಲ್ಲಿಯ ಅಂಗದ ಅಂಗುಲವನ್ನೂ ಬಿಡದೆ ಇಲ್ಲಿ ಏನೆಲ್ಲ ಇದೆ, ಯಾರೆಲ್ಲ ಇದ್ದಾರೆ, ಯಾವ ತೆರನಾದಂತಹ ಪರಾಕ್ರಮಿಗಳು ನಮ್ಮನ್ನು ಎದುರಿಸುವುದಕ್ಕೆ ಉಂಟಾಗುತ್ತಾರೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತಾ ಬಂದರು. ಹೌದು ದೇವರು, ನೋಡಿದೆಯ ನಮ್ಮ ಕಪಿಸೇನೆ ಎಲ್ಲ ಬೆದರುತ್ತಿದೆ, ತತ್ಪರಿಸಿದ್ದಾರೆ. ಆ ಕಡೆಯಿಂದ ನೋಡಿದರೆ ಒಬ್ಬ ವೀರ ಇದ್ದ ಗುಣವಂತಿದೆ, ಬಲಾಢ್ಯವಾದಂತಹ ಶರೀರವುಳ್ಳವಂತ, ಸರಿ, ಜೊತೆಯಲ್ಲಿ ಕುಂಭದಂತೆ ಶ್ರಮವನ್ನು ಹೊಂದಿದವನಿದ್ದಾನೆ, ಅಸಂಖ್ಯ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾನೆ. ಇವರೆಲ್ಲ ನಮ್ಮನ್ನು ವಿರೋಧಿಸುವುದಕ್ಕಾಗಿ ಇರುವವರೆಂಬುದು ಸತ್ಯ. ಹೌದು, ಅದರ ನಾಯಕತ್ವವನ್ನು ವಹಿಸಿಕೊಂಡಂತಹ ವೀರ ರಾಕ್ಷಸರಲ್ಲಿ ಈ ತೆರನಾದಂತಹ ಆಕೃತಿಯನ್ನು ಹೊಂದಿರುವವರು ಸತ್ಯಕ್ಕೆ ಎಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ, ಯಾವ ಹಿಂದೆಂದು ಕಂಡಿಲ್ಲ, ಇಲ್ಲವೇ ಇಲ್ಲ. ಹಾಗಿದ್ದರೆ ಇವನು ಯಾರು, ಇವನ ಪರಿಚಯವನ್ನು ಯಾರೆಲ್ಲ ಕೇಳಿದರೆ ಉತ್ತರ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ರಾವಣನಿಗೆ ಅನುಜ ಈ ಲಂಕೆಯಲ್ಲಿ ಇರುವಂತಹ ಪೂರ್ಣ ವಿವರವನ್ನು ದೇವರ ದೇವರೇ, ಈ ಲಂಕೆಯಲ್ಲಿ ಹೆಚ್ಚು ಕಾಲ ರಾಜ್ಯಭಾರವನ್ನು ಮಾಡಿದವನು ನಾನಿದ್ದೆ ಅಂತ ಎಲ್ಲಾ ವಿಚಾರವನ್ನು ನಮ್ಮ ಮುಂದೆ ಒಂದೇ ಪ್ರಸ್ತುತಪಡಿಸಿದ್ದೆ ಅಂತ. ಆದ್ರೆ ಇಂದು ಬರುತ್ತಿರುವಂತಹ ವೀರನ ಬಗ್ಗೆ ಕೇಳ್ತೀರಾ? ಈತನೇ ತಪಸ್ಸಿನಿಂದ ಮೆಚ್ಚಿಸಿ ಅಜೇಯವಾದಂತಹ ವರಗಳನ್ನು ಪಡೆಯಬೇಕೆನ್ನುವ ಕಾರಣಕ್ಕಾಗಿ
ಸುಗ್ರೀವ ಸುಗ್ರೀವ ಹೌದು ಎಲ್ಲಿದ್ದಾನೆ
ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ನೀವು